ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಹಲವು ಮಾತೆಯನ್ನು ನೀನು ಪಾದವನೆಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೆ ಕೃಪೆಯಾಗು. ಮೊದಲಿಗೆ ಹಾನಗಲ ಗುರು ಕುಮಾರೇಶ್ವರಿಗಳನ್ನು ಹಾಗೆ ಬೋಳಬಸವ ಶಿವಿಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಒಂದು ಸಂಜೆಯ ಕಾರ್ಯಕ್ರಮದಲ್ಲಿ, ಈ ಒಂದು ಅರ್ಚಕ ಸಮೈಕ್ಯ ಸಂಘದ ಒಂದು ಸತ್ಸಂಗದ ಕಾರ್ಯಕ್ರಮದಲ್ಲಿ ನೆರವೇರುವಂತಹ ಸಕಲ ಸದ್ಭಕ್ತರೇ, ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳು. ತಾವೆಲ್ಲ ಅವಳಿಂದ ಹಲವಾರು ವಿಚಾರಗಳ ಬಗ್ಗೆ ತಾವೆಲ್ಲ ಇಲ್ಲಿ ವಿಚಾರಣೆಯನ್ನ ಮಾಡಿದ್ರಿ. ಮೊದಲನೇದಾಗಿ ಇವತ್ತಿನ ದಿನ ಈ ಒಂದು ಅರ್ಚಕ ಸಮೀಕ ಸಂಘ ಆಧುನಿಯ ಈ ಸಂಘದ್ದು ಇವತ್ತ ರಿಜಿಸ್ಟ್ರೇಷನ್ ಬಯಲ ಇವತ್ತು ಬಂದೈತಿ. ಈ ಒಂದು ನಾವೀಗ ಏನೋ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದಕ್ಕೆ ನಾವು ಪ್ರೂಫ್ ಕೇಳ್ತಾರೆ ಈಗಿನ ದಿನಮಾನದಲ್ಲಿ. ಅವನ್ ಪ್ರೂಫ್ ಇತ್ತಲ್ಲಿ ನಾವು ಬೇಕಾದಲ್ಲಿ ಹೋಗ್ಬೋದು. ಸರ್ ಹೇಳಿದಾಗಿ ನಮ್ದು ಇದೊಂದು ಬಯಲಾ ರಿಜಿಸ್ಟರ್ ಆಗಿ ನಿಮ್ದೊಂದು ಈ ರಿಜಿಸ್ಟರ್ ಕಾಪಿ ಇತ್ತಂದ್ರೆ ನೀವು ಈ ಸಂಘದ ವತಿಯಿಂದ ಧೂಪ ದೀಪ ನೈವೇದ್ಯ ಆಗಿರ್ಬೋದು, ಮತ್ತೆ ನೀವು ಯಾವುದೇ ಗುಡಿಗೆ ಏನಾದರೂ ಒಂದು ತೊಂದರೆ ಆಗಿರ್ಬೋದು, ಮತ್ತೇನೋ ಒಂದು ಕಾರ್ಯಕ್ರಮ ಮಾಡಕ್ಕತ್ರ ಅದು ಮೇನ್ ಸೆಂಟ್ರಲ್ ಆಗಿರ್ಬೋದು ಅಥವಾ ಈ ಗೌರ್ಮೆಂಟಿಂದ ಹಲವಾರು ರೀತಿಯಾಗಿ ಸಹಾಯ ಸಿಗ್ತೈತಿ. ಅದಕ್ಕೋಸ್ಕರ ಇವತ್ತಿನ ದಿನ ಈ ಒಂದು ಬಯಲಾ ರಿಜಿಸ್ಟರ್ ಆಗೈತಿ. ಇದು ಬಹಳ ಒಂದು ಸಂತೋಷದ ವಿಚಾರ ಅನ್ನುವ ಸಂತೋಷ ವಿಚಾರ. ಮತ್ತು ತಮಗೆಲ್ಲ ಈಗ ಜಂಗಮರಂದ್ರೆ ಏನಾಗಿದೆ, ಬಡವರ ಭಾಳ ಜನ ಈ ಅಲ್ಲೇ ಇಲ್ಲೇ ಒಂದು 10% ಏನೋ ಭಾಳ ಶ್ರೀಮಂತ ಇರ್ಬೋದು, ರಿಚ್ ಇರ್ಬೋದು, ಆದ್ರೆ 90% ಹೆಂಗದಾರ ಜಂಗಮರ ಏನಾದ್ರು ಬೇಡ್ಕೊಂಡ್ಬಂದು ತಿನ್ನೋರು, ಮತ್ತೆ ಯಾರ ಬಂದ್ರು ಅವರು ಊಟ ಮಾಡಿದ್ರೆ ಇನ್ನೊಬ್ರು ತಿನ್ಸುವಂತ ಗುಣ ಯಾರಲ್ಲಿ ಐತಿ, ಅದು ಜಂಗಮರಲ್ಲಿ ಮಾತ್ರ ಐತಿ. ಇಂಥ ಒಂದು ಗುಣ ಉಳ್ಳ ಜಂಗಮರು ಇವತ್ತಿನ ದಿನ ಧೂಪ ದೀಪ ನೈವೇದ್ಯಕ್ಕೆ ನಮ್ಮ ವೀರೇಶ ಅಣ್ಣ ಆಗಿರ್ಬೋದು, ನಮ್ಮ ವಿಜಯ್ ಕುಮಾರ್ ಸರ್ ಆಗಿರ್ಬೋದು, ಇವ್ರು ಹಲವಾರು ರೀತಿಯಾಗಿ ಗೌರ್ಮೆಂಟ್ಗೆ ಮನವಿಯನ್ನು ಸಲ್ಲಿಸಿ ನಮ್ಮ ಆಧೋನಿ ಸುತ್ತ ಏನು ಆಧೋನಿ ನಗರದ ಸುತ್ತಮುತ್ತಲು ಇರುವಂತ ಎಲ್ಲ ಗ್ರಾಮಗಳಲ್ಲಿ ಮದುರೆ ಇಸುವೆ ಮತ್ತೆ ಸಂತೆಕೊಳ್ಳೂರು ಎಲ್ಲ ಸುತ್ತಮುತ್ತಲು ಇರುವಂತ ಎಲ್ಲಿ ದೇವಾಲಯದ ಅವು ಅಲ್ಲಿ ಯಾರು ಮತ್ತೆ ನಮ್ಮ ಜಂಗಮರ ಈ ಶಾಸ್ತ್ರಿ ಅವರು ಅರ್ಚಕರು ಪೂಜೆ ಮಾಡ್ತಾರೋ ಅವ್ರಿಗೆ ಕುಟುಂಬಕ್ಕೆ ಸಹಾಯ ಆಗಲಿ ಅನ್ನುವಂತ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿನ ಈ ಧೂಪ ದೀಪ ನೈವೇದ್ಯಕ್ಕೆ ಎಲ್ಲರಿಗೂ ಸಹಾಯ ಆಗಲಿ ಅಂತಕೊಂಡು ಅವರು ಕೂಡ ಮೊನ್ನೆ ಎಂ ಪಿ ಅವರ ಹತ್ರ ಹಾಗೆ ಗೌರ್ಮೆಂಟ್ಗೆ ಬಹಳ ಮನವಿಯನ್ನು ಸಲ್ಲಿಸಿದ್ರೆ ಅದು ಕೂಡ ಆದಷ್ಟು ಶೀಘ್ರದಲ್ಲಿ ಆಗಲಿ ಅನ್ನುವಂತ ಮಾತನ್ನು ಹೇಳ್ತಾ, ಮತ್ತೆ ಈ ಮುಂದೆ ಬರುವಂತ ಈ ಒಂದು ಸೆಪ್ಟೆಂಬರ್ 1, 2, 3 ಈ ಒಂದು ಭಾದ್ರಪದ ಮಾಸದ ಒಂದು ಮೊದಲನೇ ಮಂಗಳವಾರ ಅವತ್ತಿನ ದಿನ ವೀರಭದ್ರೇಶ್ವರ ಜಯಂತಿ ಏನು ಕೋಟೆ ವೀರಭದ್ರೇಶ್ವರ ಏನು ಪೇಟೆ ವೀರಭದ್ರೇಶ್ವರ ಜಯಂತಿ ಅಲ್ಲ ಯಾವ ಕೂಡ ಹಾ ಕೋಟೆ ಹಾ ಪೇಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸುಮಾರು ನೋಡ್ರಿ 11 ಹೋಮ ಕುಂಡಗಳನ್ನು ಮಾಡಿ ಈ ಒಂದು ಎಲ್ಲ ಹೋಮವನ್ನು ಮಾಡ್ತಾ ಇದ್ರಿ. ಈ ಹೋಮವನ್ನು ಯಾಕೆ ಮಾಡ್ತಾರಪ್ಪ ಅಂದ್ರೆ ಹಿಂದಿನ ದಿನಮಾನದಲ್ಲಿ ಯಾವುದೂ ಕೂಡ ರೋಗ ಬರ್ತಿರ್ಕಿಲ್ಲ, ಅವಾಗ ಹೋಮಿಯೋಪತಿ ಇರಲಿಲ್ಲ, ಅಲೋಪತಿ ಇರಲಿಲ್ಲ, ಯಾವುದೇ ಇರಲಿಲ್ಲ. ಅವಾಗ ಏನು ಮಾಡ್ತೀನಿ ಅಂದ್ರೆ ಈಗ ಯಾರ್ಯಾರಿಗೂ ಆರಾಮಿಲ್ಲ ಅಂದ್ರೆ ಈ ಹೊಗೆ ಕೊಡ್ತಿದ್ರು. ಈ ಹೊಗೆಯನ್ನು ಬದನೆಕಾಯಿ ಹೊಗೆ ಮತ್ತು ಆಯುರ್ವೇದಿಕದಲ್ಲಿ ಒಂದಿಷ್ಟು ಹೊಗೆ ಬರ್ತಾವೆ, ಆ ಹೊಗೆಯನ್ನು ನಾವು ತಗೊಳ್ಳೋದ್ರಿಂದ ನಮ್ಮಲ್ಲಿ ಕ್ಯಾನ್ಸರ್ ಆಗೋದಿಲ್ಲ, ಹೊಟ್ಟೆಯಲ್ಲಿ ಹುಣ್ಣು ಆಗೋದಿಲ್ಲ, ಮತ್ತು ಹೀಗೆ ಹಲವಾರು ರೋಗಗಳು ಕಡಿಮೆ ಆಕವು. ಹಿಂದಿನ ದಿನಮಾನದಲ್ಲಿ ಋಷಿಮುನಿಗಳು ಏನು ಮಾಡ್ತಿರಂದ್ರೆ ಹಲವಾರು ರೀತಿಯಾಗಿ ಹೋಮ ಹವನಗಳನ್ನು ಮಾಡ್ತಿರ. ನಾ ಮೊನ್ನೆ ತಾನೇ ಈ ಗುಂಟೂರಿಗೆ ಹೋಗಿದ್ದು ಲಾಸ್ಟ್ ಇಯರ್ ಈ ಎಲೆಕ್ಷನ್ ಬರೋಕ್ಕಿಂತ ಮುಂಚೆಕ್ಕೆ ಗುಂಟೂರಲ್ಲಿ ಒಂದು ಸುಮಾರು ಒಂದು 111 ಹೋಮಗಳನ್ನು ಮಾಡಿ ಹೇಳಿದರು. ಅಲ್ಲಿ ಒಬ್ಬ ನಾವು ಮತ್ತು ಉರುಕೊಂಡ ಜೇತುಗಳು ಎಲ್ಲ ಹೋದಾಗ ಅಲ್ಲಿ ನಾವು ಮಾತಾಡಿದ ಏನಂದ್ರೆ ಈ ಹೋಮವನ್ನು ಮಾಡೋದ್ರಿಂದ ಮನುಷ್ಯಾಗಿ ಈ ಕೊರೋನಾ ಬಂದಂಥ ಸಂದರ್ಭ ಹಲವಾರು ರೀತಿಯ ಔಷಧಿಯನ್ನು ತೆಗೆದುಕೊಂಡ್ರೆ ಅಂದರು. ಒಂದಿಷ್ಟು ನಮ್ಮ ಶಿವಮಂದಿರ ಹತ್ತಿರ ಹಲವಾರು ರೀತಿಯಲ್ಲಿ ಏನು ಮಾಡಿದ್ರೆ ಈ ಒಂದು ಬೇವಿನ ಕಟ್ಟೆಯನ್ನು ಮತ್ತು ಮಾವಿನ ಬಿಲ್ಲು ಪತ್ರೆ ಈ ಎಲ್ಲ ಒಂದು ಕಟ್ಟೆಗಳನ್ನು ತಂದು ಹೋಮ ಮಾಡಿದ್ರಿಂದ ಆ ಒಂದು ಗ್ರಾಮದಲ್ಲಿ ಕೊರೋನಾ ಅನ್ನುವಂಥದ್ದು ಬರಲಿಲ್ಲ. ಇಂಥ ಒಂದು ಶಕ್ತಿ ನಾವು ಇಂಥ ಹೋಮದಲ್ಲಿ ಐತಲ್ಲ. ಈಗಿನ ದಿನಮಾನದಲ್ಲಿ ಅಂತಾರೆ ಬದಲಿ ತುಪ್ಪ ಹಾಕ್ಸಿರುತ್ತಾರೋ ಎಲ್ಲ ವೇಸ್ಟ್ ಮಾಡ್ತಾರೆ ಅಂತಾರೆ, ಅದು ತಪ್ಪು ಭಾವನೆ. ನಾವಿಂದ ಈ ಒಂದು ತುಪ್ಪವನ್ನು ನಾವೊಂದು ಅಗ್ನಿಯಲ್ಲಿ ಹಾಕೋದ್ರಿಂದ ಅದರಲ್ಲಿ ಒಂದು ಸುಗಂಧ ದ್ರವ್ಯ ಉಂಟಾಗೈತಿ, ಅದರಿಂದ ನಮಗೆ ಆರೋಗ್ಯ ಜಾಸ್ತಿ ಯಾಕಂದ್ರೆ ವಯಸ್ಸು ಜಾಸ್ತಿ ಆಕೈತಿ ಈ ಮನುಷ್ಯ. ಅದಕ್ಕೆ ಹಿಂದಿನ ದಿನಮಾನದಲ್ಲಿ ನಾವೆಲ್ಲ ಕೇಳ್ತೀವಿ ಋಷಿಮುನಿಗಳು 700-800 ವರ್ಷ ಬದುಕ್ತೀರ ಅಂತ ಹೇಳ್ತೀವಿ. ಎದಕ್ಕೆ ಬದುಕ್ತೀರ ಅಂದ್ರೆ ಇಂಥ ಒಂದು ಈ ಒಂದು ಆಯುರ್ವೇದದ ಒಂದು ಮೂಲ ಸೌಕರ್ಯ ಅವ್ರನ್ನ ತೋರಿಸಿದ್ರು. ಅದಕ್ಕೆ ಇನ್ನು ಸೆಪ್ಟೆಂಬರ್ 1, 2, 3 ತಾರೀಕಿನ ದಿವಸ ಈ ಒಂದು ಹೋಮ ಹವನ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಸತ್ಸಂಗ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಕೊಡ್ರಿ. ಯಾವಾಗ ಸಂಘೀಯ ಶಕ್ತಿ ಕಲಿವಿ ಅಂತಕೊಂಡು ನಮ್ಮ ಹಿಂದಿನ ಶರಣರು ಹೇಳ್ತಾರೆ. ಸಂಘೀಯ ಶಕ್ತಿ ಕಲಿವಿ ಅಂದ್ರೆ ಈಗ ಒಬ್ಬ ಏನೋ ಒಂದು ಕೆಲಸ ಆಗಿರ್ಬೋದು ಅದನ್ನ ಯಾರೋ ಒಬ್ಬರ ಮಾಡ್ತಾನೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಒಬ್ಬರ ಮುಂದಿಟ್ಟು ನಾವು ಅದಕ್ಕೆ ಹಿಂದೆಲ್ಲ ನಾವು ಸಾಧ್ಯ ಆದವು ಅಂದ್ರೆ ಆ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಆಕೈತಿ. ಮತ್ತು ಆಧುನಿಕ
ಈ ಒಂದು ಆಧುನಿಯಲ್ಲಿ ಅರ್ಚಕರ ಸಂಘ ಆಗಿರ್ಬೋದು, ಈ ಜಂಗಮರ ಸಂಘ ಈಗ ಬರ್ಬರ್ತ ನಾವು ಬಂದಾಗಿನೂ ಬರ್ಬರ್ತ ಈಗ ಎಷ್ಟು ಬಹಳ ಮುಂದೆ ಹೊಂಟೈತಿ. ಮೇಲೆ ನಾವು ಬಂದಾಗ ಇವ್ರ ಸರ್ ನಾವು ಆನಂದ ಮಾತಾಡ್ತಾ ಕುಳಿತಿದ್ವಿ. 1993 ಇಸ್ವಿ ಒಳಗ ಈ ಒಂದು ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಏನು ಅರ್ಚಕರ ಸಂಘ ರಿಜಿಸ್ಟರ್ ಆಗಿರೋದ್ರೆ ಅದು ಆಧೋನಿಯಲ್ಲಿ ಅಂತ ನಾವು ಸರ್ ಮಾತಾಡ್ತಾ ಇದ್ರು. ಅಂತ ಒಂದು ಸಂಘ ಐತಿ, ಅದನ್ನ ತಾವೆಲ್ಲ ಕೂಡ ಮುಂದುವರ್ಸ್ಕೊಂಡು ಹೋಗ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಒಂದೆರಡು ಮಾತು ವಿರಮಿಸುತ್ತೇನೆ. ಶ್ರೀ ಗುರುಭ್ಯಂ ನಮಃ. ಶ್ರೀ ಗುರು ಚನ್ನಬಸವೇಶ್ವರಭ್ಯಂ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈರೋಜು ಆಧೋನಿಲೋ ಜಂಗಮ ಅರ್ಚಕ ಸಮೈಕ್ಯ ಅನ್ನೇಟುವಂಟಿ ಸಂಘಾನ್ನಿ ಪ್ರಾರಂಭಿಸಿ ಅದಿ ಪ್ರಭುತ್ವಂ ಅಧಿಕಾರಿಕಂಗಾ ರಿಜಿಸ್ಟ್ರೇಷನ್ ಜರಿಗಿನಟುವಂಟಿ ಶುಭ ಸಂದರ್ಭಂಲೋ ಗುರುಗಾರಿ ಪಾದಪದ್ಮಾನ ಉಂಚಿ ದಾನ್ನಿ ಈರೋಜು ಸಂಘಂ ಸೆಕ್ರೆಟರಿ ಗಾರಿಗೆ ಮರಿಯು ಪ್ರೆಸಿಡೆಂಟ್ ಗಾರಿಗೆ ಹ್ಯಾಂಡ್ ಓವರ್ ಚೇಯಡಂ ಜರಿಗಿಂದಿ. ಸೋ ಇದಿ ಆ ಭಗವಂತುಡಿ ದಯ ವಲ್ಲ ಈ ಕಾರ್ಯಕ್ರಮ ಜರಿಗಿಂದನಿ ಮನಸ್ಫೂರ್ತಿಗಾ ತಿಳಿಯಜೇಯಗಲಗನಮು. ಕಾನಿ ಇಂದು ಮೂಲಂಗಾ ಮೇಮು ಪ್ರಭುತ್ವಾನಿಕಿ ತಿಳಿಯಜೇಯಡಂ ಏಮಂಟೇ ಧೂಪದೀಪ ನೈವೇದ್ಯಂ ಕೊರಕು ಜಂಗಮ ಅರ್ಚಕುಲಕಿ ಕೂಡ ಅವಕಾಶ ಉಂದಿ ಕಾಬಟ್ಟಿ ಆಧೋನಿಲೋ ಉನ್ನಟುವಂಟಿ ಜಂಗಮ ಅರ್ಚಕುಲಕಿ ವಾರಿ ಸಹಾಯ ಸಹಕಾರಾಲು ಅಂದಿಂಚಿ ಕಡು ಪೇದವಾರೈನ ಸಕಲ ಜಂಗಮುಲಂದರ್ನಿ ಕೂಡ ಆದುಕೋವಲ್ಸಿಂದಿಗಾ ಸಭಾಮುಖಂಗಾ ನೇನು ವೇಡುಕುಂಟುನ್ನಾನು. ನಾ ಪೇರು ಅಲ್ಕೂರುಮಠಂ ಮಹರ್ಷಿ ವಿಜಯ್ ಕುಮಾರ್ ಸ್ವಾಮಿ, ಸಂತಪೇಟ ಆಧೋನಿ, ಈ ಸಂಘಪು ಗೌರವ ಅಧ್ಯಕ್ಷುಣ್ಣಿ. ಅಲ್ಲಮಠಂ ಗುರುಗಾರಿಕಿ, ತರ್ವಾತ ಅರ್ಚಕ ಸಂಘಂ ಪ್ರೆಸಿಡೆಂಟು ಸೆಕ್ರೆಟರಿ ಮಿಗತಾ ಸಭ್ಯುಲಂದರಿಕಿ నా యొక్క నమస్కారాలు. నేను చెన్నబసయ్య స్వామి, రిటైర్డ్ టీచర్, సంఘానికి మాజీ ప్రెసిడెంట్. 8 సంవత్సరాలు నేను పనిచేసినాను. తర్వాత ఈరోజు అర్చక సంఘాన్ని మా మహర్షి విజయ్ కుమార్ స్వామి గారు దాన్ని పట్టుదలతో కృషితో సంఘాన్ని ఏర్పాటు చేసినందుకు నిజంగా అతన్ని అభినందిస్తున్నాను. నేను తర్వాత దాన్ని రిజిస్టర్ బాడీ చేయాలనే ఉద్దేశంతో దానికి ఎన్ని సమస్యలున్నా తిప్పలున్నా కూడా ఆ విధంగా తయారు చేసినందుకు మీకు అందరికి కూడా సభ్యులందరికీ కూడా ధన్యవాదాలు తెలియజేస్తున్నాను. కానీ ఈ సంఘాన్ని మీరు సంఘాన్ని రిజిస్టర్ చేసినప్పుడే కాదు, సంఘం ఏర్పడినప్పుడే కాదు, దాన్ని నిలబెట్టుకోవాలా, అందరి మన్ననలు పొందాలని చెప్పి నా ఉద్దేశం. అర్చక సంఘం ఆధోనిలో బాగా జరుగుతుంది, అందరూ కూడా మీరు అందరూ కూడా మనకు అర్చకుడైన తర్వాత అందరూ మనకు కావాల్సిన వాళ్ళే, పూజారులు మన తర్వాత గుడికి వచ్చిన వాళ్ళందరూ మనం గౌరవమర్యాదలు చేసుకుంటూ అందరికి కావాల్సి అందరితో మనం అనుకూలంగా ఉంటే అది బాగుంటుంది. కాబట్టి ఈ దీన్ని మీరు నిలబెట్టుకోవాలనే ఉద్దేశము నాకు ఉంది. మీరు అంతే గట్టిగా కృషి చేసి నిలబెట్టుకుంటారు సంఘాన్ని చెప్పి ధన్యవాదాలు చేస్తున్నాను సార్. ఆర్టీ డెంటల్ క్లినిక్ గత 25 సంవత్సరాల నుండి దంత వైద్య రంగంలో
అపార అనుభవం గడించిన డాక్టర్ ఏ రాజకుమార్ రెడ్డి గారు పీడిఎస్ డెంటల్ సర్జన్ గారి ఆధ్వర్యంలో ఆర్కే దంత వైద్యశాల నందు అత్యాధునిక పరికరాలతో అత్యుత్తమమైన వైద్య సేవలు అందించబడుచున్నవి. మా ప్రత్యేకతలు ఎత్తు వంకర పళ్ళు సరిచేయడం, రూట్ కెనాల్ ట్రీట్మెంట్, డెంటల్ ఇంప్లాంట్, లేజర్ ట్రీట్మెంట్, క్లిప్స్, కాంపోజిట్ చికిత్సలు, చిగుళ్లకు సంబంధించిన మరియు విరిగిన దవడ ఎముకలకు శస్త్రచికిత్సలు చేయబడును. అన్ని రకముల దంత వైద్య సేవలు అందించబడును. ఆనిమత్యాల లాంటి మీ దంతాల సంరక్షణకై మీ అందమైన చిరునవ్వుకు మరింత అందాన్ని చేకూర్చేందుకు విచ్చేయండి ఆర్కే డెంటల్ క్లినిక్. షాప్ నంబర్ 19/417, ఫస్ట్ ఫ్లోర్, బాలాజీ కాంప్లెక్స్, బి న్యూ మొబైల్స్ పైన, మున్సిపల్ స్కూల్ ఎదురుగా, ఆధుని. కాంటాక్ట్ ఫోన్ 08512251525, సెల్ 7396003394.